ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಒಂದು ನಿಮಗೆ ಕೆಎಸ್ಒಯಿಂದ ಒಂದು ಮಾಹಿತಿಯನ್ನು ತಂದಿದ್ದಾರೆ. ಅದಕ್ಕೂ ತಿಳಿಯೋಕ್ಕೂ ಮುನ್ನ ಯಾರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಅಲ್ಲಿಗಿಂತ ಮುಂಚೆ ನಿಮಗೆ ದೊರಕುತ್ತೆ. ಸುಮಾರು ಜನ ನನಗೆ ಕೇಳ್ತಾಯಿದ್ರು, ಸರ್ ಅಸೈನ್ಮೆಂಟ್ಸ್ ಡೇಟ್ ಮುಗಿದೋಗಿದೆ, ನಾವು ಬರೆದಿದ್ದೀವಿ, ಕಳ್ಸೋರೆ ರಿಸೀವ್ ಮಾಡ್ತಾರಾ, ಹೇಗೆ ಸರ್ ಅಂತ ಕೇಳ್ತಾಯಿದ್ರು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ತುಂಬಾ ಯೂಸ್ಫುಲ್ ಆಗಿರೋ ವಿಷಯ ಇದು. ಸೊ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ. ಅಸೈನ್ಮೆಂಟ್ಸ್ ಡೇಟ್ ಏನಿದೆ ಅದು ಎಕ್ಸ್ಟೆಂಡ್ ಆಗಿದೆ, ಅದರ ಲೆಟ್ರ್ ಕೂಡ ಬಂದಿದೆ ಇಲ್ಲಿ ಸುತ್ತಲೇ ನೋಡ್ಬೋದು ನೀವು. 2021-22 ಜನವರಿ ಆವೃತ್ತಿಯಲ್ಲಿ ವಿವಿಧ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ನವೀಕರಣಗೊಂಡಿರುವ ವಿದ್ಯಾರ್ಥಿಗಳ ಆಂತರಿಕ ನಿಬಂಧನೆಗಳನ್ನು ಸ್ವೀಕರಿಸುವ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ 2021-22 ಜನವರಿ ಆವೃತ್ತಿಯಲ್ಲಿ BA/BCOM, BLE/BSc, MA/MCOM, MLE/BSc, MSc, ಅಂಡರ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಡಿಪ್ಲೊಮಾ ಪ್ರೋಗ್ರಾಮ್ಸ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ನವೀಕರಣಗೊಂಡಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಂತರಿಕ ನಿಬಂಧನೆಗಳನ್ನು ದಿನಾಂಕ 25/8/2020 ಸ್ವೀಕರಿಸುವಂತೆ ತಿಳಿಸಲು ಮಾನ್ಯ ಕುಲಪತಿಗಳಿಂದ ನಿರ್ದೇಶಿತನಾಗಿದ್ದೇನೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಈಗ ಡೇಟು 25/8/2022, ಅಂದರೆ ಇನ್ನೂ ನಿಮಗೆ 20 ದಿನದ ಕಾಲಾವಕಾಶ ಇದೆ ಅಸೈನ್ಮೆಂಟ್ಸ್ನ ಸಬ್ಮಿಷ್ ಮಾಡೋದಕ್ಕೆ. ಸೊ ಯಾರೆಲ್ಲ ಏನು ಎಲ್ಲ ಬರೆದಿದ್ದೀರಿ, ಎಲ್ಲ ಆಲ್ರೆಡಿ ಬರೆದಾಗಿ ಡೇಟ್ ಮುಗಿದಿದೆ ಅಂತ ಸುಮ್ಮನಿರೋಂಥ ವಿದ್ಯಾರ್ಥಿಗಳು ಅಂಥವರೆಲ್ಲ ಕೂಡಲೇ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ. ನಿಮ್ಮದು ಅಸೈನ್ಮೆಂಟ್ಸ್ ಏನಿದೆ ಎಲ್ಲ ರಿಸೀವ್ ಮಾಡ್ಕೋತಾರೆ, ಮತ್ತು BA/BCOM ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲ ನಿಮ್ಮ ಒಂದು ಪ್ರವೇಶಾತಿ ಪಡೆದಿರೋ ಪ್ರಾದೇಶಿಕ ಕೇಂದ್ರಕ್ಕೆ ಹೋಗಿ ಅಲ್ಲೇ ನೀವು ಸಬ್ಮಿಟ್ ಮಾಡ್ಬೋದು. ನೀವು ಕೂಡ ಬೈ ಪೋಸ್ಟ್ ಕಳಿಸ್ಬೋದು, ಏನೂ ತೊಂದರೆ ಇಲ್ಲ, ಬೈ ಪೋಸ್ಟ್ ನೀವು ಕಳಿಸ್ಬೋದು. ಈಗ ಯಾಕಂದರೆ ಕ್ಲೈಮೇಟ್ ಸರಿ ಇಲ್ದಿರೋ ಕಾರಣದಿಂದ ಹೋಗೋಕ್ಕಾಗಿಲ್ಲ ಅಂದರೆ ನೀವು ಬೈ ಪೋಸ್ಟ್ ಕಳಿಸ್ಬೋದು. ನಿಮ್ಮ ನಿಮ್ಮ ಪ್ರಾದೇಶಿಕ ಕೇಂದ್ರಕ್ಕೆ ಅಡ್ರೆಸ್ ಹಾಕ್ಬಿಟ್ಟು ಬೈ ಪೋಸ್ಟ್ ಕಳಿಸಿ, ಮತ್ತು ಪೋಸ್ಟ್ ಮಾಡೋ ಅಕ್ಲೋಜ್ಮೆಂಟನ್ನು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಟಿರಿ, ಅದು ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. ಸೊ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮಾಹಿತಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.